ಭಕ್ತಿ ಪುರ ಸ್ಪೋತ್ರ ಅಂದ್ಬಿಟ್ಟು ನಮ್ಮದು ತಂದೆ ಹೆಸರು ಲಕ್ಷ್ಮಯ್ಯ. ನಮ್ಮ ದೊಡ್ಡ ಕೂಟದ ಮುಂಚೆ ನಾವು ಬಂದಿದ್ದು ಅಂದರೆ ಜನ ಎಲ್ಲ ಸರ್ಕಾರ ಮಾಡೋರು 15 ಜನ ನಂಬರ್ಗಳು ಎಲ್ಲ ನಮಗೆ ಸರ್ಕಾರ ಕೊಟ್ಟರು. ಏನೋ ಒಂದು ಹೆಚ್ಚು ಕಡಿಮೆ ಆಗಿ ನಾವು ಅಧಿಕಾರಕ್ಕೆ ಬಂದು ಎಲೆಕ್ಷನ್ ಆಯಿತು, ಎಲ್ಲ ಮುಗೀತು, ಎಲ್ಲ ಆಯಿತು. ನಾವು ಆಗಕ್ಕ ಕೊರೋನಾ ಸ್ಟಾರ್ಟ್ ಆಯಿತು. ಕೊರೋನಾ ಟೈಮಲ್ಲಿ ಲೈಟ್ಸು, ರೋಡ್ಗಳು ಕ್ಲೀನು, ಚರಂಡಿಗಳು, ಬೀಚಿಂಗ್ ಪೌಡ್ರು, ಮಾಸ್ಕು, ಕಿಟ್ಗಳು ಎಲ್ಲ ನಾನು ಸಪ್ರೇಟೇ 1000 ಮಾಸ್ಕು, 1 ಕಿಟ್ಟು ಎಲ್ಲ ನಾನೇ ಸ್ವಂತ ಕೊಡಿಸಿದೆ. ಆಮೇಲೆ ಎಲ್ಲ ಬಡವರು ಬಗ್ಗರ್ಗ ಒಂದು ಕಿಟ್ಗಳು ಕಾಸು ಅಷ್ಟು ನಮ್ಮ ಕೈಯಾಗ ಇಷ್ಟ ಅವತ್ತಿಗೂ ನಾವೆಲ್ಲ ಅಂತ ಹೇಳೋಕ್ಕಾಗಲ್ಲ. 100 500 ಇರೋದಾವೆ ಕೊಡ್ತೀವಿ. ಕೊಟ್ಟರು ಲೈಟು ಹೋದರೆ ನಾನೇ ಹೋಗಿ ಊರು ಹಳ್ಳಿಗೂ ಹೋಗಿ ಲೈಟ್ ಹಾಕ್ಸಿದ್ದೆ, ಕ್ಲೀನ್ ಮಾಡಿಸಿದ್ದೆ, ಬೀಚಿಂಗ್ ಪೌಡ್ರ್ ಹಾಕ್ಸಿದ್ದೆ ನಾನೇ. ಮಂಚನಹಳ್ಳಿಯಲ್ಲಿ ಕೊರೋನಾ ಸ್ಟಾರ್ಟ್ ಆಯಿತು. ಒಂದು ವಾರ ಅಲ್ಲೇ ಇದ್ದೆ, ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರೋದು. ಅವ್ರಿಗೆ ಊಟ ವ್ಯವಸ್ಥೆ, ಮಾಸ್ಕು, ಸ್ಯಾನಿಟೈಸರು ಎಲ್ಲ ನಾನೇ ಸಿಕ್ಕಿರೋ ಅವಕಾಶದಲ್ಲಿ ಅಂದ್ರೆ ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಅಂತ ಪ್ರಾಮಾಣಿಕ ಅಂದ್ರೆ ಈ ಚರಂಡಿ ಒಂದು 20 ಲಕ್ಷ ರೂಪಾಯಿ ಕೆಲಸ ಮಾಡಿದ್ರು ಊರುಗಳಿಗೆಲ್ಲ. ನಂದಿ ಅವಧಿಯಲ್ಲಿ ಇದಾಗಿ ಕೆಲಸಗಳು ಸ್ಟಾರ್ಟ್ ಆಗಿದ್ದು, ಇನ್ನೊಂದು ಆಗಬೇಕಾಯ್ತು, ಅದನ್ನು ಸ್ವಲ್ಪ ಡಿಲೇ ಆಯಿತು. ಈ ನನ್ನ ಅವಧಿಯಲ್ಲಿ ಒಂದೇ ಚರಂಡಿಗಳು ಕೊರಂಡಿಗಳು ಎಲ್ಲ ಕ್ಲೀನ್ ಕ್ಲೀನ್ ಮಾಡಿಸಿ ಲೈಟು ಅವಧಿ ಎಲ್ಲರೂ ನನಗೆ ಸರ್ಕಾರ ಎಲ್ಲ ಆಫೀಸರ್ಗಳು ನಮ್ಮ ಬಿ ಡಿ ಓರು ಅವರೆಲ್ಲ ಏನು ತೊಂದರೆ ಇಲ್ಲ ಹಾಕಿ ನಾನು ಕೇಳಿದೆ. ಆಮೇಲೆ ಹಾಕಿ ಅಂದ್ರೆ ಅವ್ರ ಕೆಲಸ 100 ಮೀಟರ್ ಜಾಸ್ತಿ ಮಾಡಿದಾರೆ ಕೆಲಸ. ಅದು ಮನೆ ಇಂಜಿನಿಯರ್ ಬಂದು ಸರಿ ಆಗ್ತಾರೆ ನಿಂಗೆ ಯಾರ ಕರ್ಕೊಂಡ್ಬಂದು ಹೋಗುದು ಕದೀರ ಹೋಗಿದ್ದಂತೆ ಅವ್ನು ಬಂದು 100 ಮೀಟರ್ ಜಾಸ್ತಿ ಮಾಡ್ತಾವಲ್ಲ ಪಾಪ. ಯಾವುದು ಅಕ್ರಮ ಆಗಿಲ್ಲ ಅಂತ ಯಾವುದು ಅಕ್ರಮ ಆಗಿಲ್ಲ ಪಂಚಾಯತಿಯಲ್ಲಿ ಇದು ಹೇಳಿದ್ರೆ ಮೊದಲು ಎಷ್ಟೋ ಹೋಗಿರ್ಬೋದು ಬಿಟ್ಟಿರ್ಬೋದು ನಮಗೆ ಗೊತ್ತಿಲ್ಲ. ನಮ್ಮ ಅವಧಿನಲ್ಲಿ ಅದು ಅಕ್ರಮ ಅಂತ ಹೇಳಿದ್ರು ಅದು ಸುಳ್ಳು, ಯಾವುದೇ ಕಾರಣಕ್ಕೆ ಆಗಿಲ್ಲ. ಸರ್ ಮುಂದೆ ಗೆದ್ದು ಬರೋಂಥವ್ರಿಗೆ ನಿಮ್ಮ ಅವಧಿ ಮುಗಿತಾ ಇದೆ, ಮುಂದೆ ಪಂಚಾಯತಿಯಲ್ಲಿ ಗೆದ್ದು ಬರೋಂಥ ಏನು ಕ್ಯೂ ಮಾತಾಡಕ್ಕೆ ಬಯಸ್ತೀವಿ ಸರ್, ಯಾವ ರೀತಿ ಇರಬೇಕು ಅಂತ ಹೇಳಕ್ ಬಯಸ್ತೀರಿ ನೀವು ಅಂತ ಪಂಚಾಯತಿ ಸದಸ್ಯರು ಇರ್ಬೋದು ಅಧ್ಯಕ್ಷರು ಇರ್ಬೋದು ಯಾವ ರೀತಿ ಇರಬೇಕು ಅಂತ ಚೆನ್ನಾಗಿ ನಡೆಸ್ಕೋವ್ರಿ. ಸರ್ಕಾರ ಇದು ಸರ್ಕಾರ ದುಡ್ಡು 10 ರೂಪಾಯಿ ವೇ ಸರ್ ಇಲ್ಲಿ ಸರ್ಕಾರ ದುಡ್ಡಲ್ಲಿ ಅಂತ ಕಾದಿದ್ದಾರೆ. ಆದರೆ ಒಬ್ಬ ಪ್ರಾಮಾಣಿಕಲ್ಲಿ ಯಾರು ಕೆಲಸ ಮಾಡ್ತಾರೆ ಇದರಲ್ಲಿ ಅಧಿಕಾರ ಬಂದರೆ ಅದು ಚೇಂಜ್ ಆಗ್ತಾರೆ. ಅಧಿಕಾರ ಬಂತಂದರೆ ಒಬ್ಬರು ಕೇಳೋ ಮಾತು ಇಲ್ಲ ಇಲ್ಲಿ ಎಲ್ಲಿ ಇಲ್ಲೇ ಅಲ್ಲ ಎಲ್ಲ ಕಡೆಯೂ ಅಷ್ಟೇ. ಆದರೆ ಪ್ರಾಮಾಣಿಕ ಕೆಲಸ ಯಾರೂ ಮಾಡ್ತಾ ಇಲ್ಲ. ಆದರೆ 10 ರೂಪಾಯಿ ಮಾಡಿದ್ರೆ ಎಲ್ಲ ಎಷ್ಟೆಷ್ಟೋ ಹೇಳ್ತಾರೆ ಜನಗಳು. ಆದರೆ ಮುಂದೆ ಬರೋರು ಮುಂದೆ ಏನೋ ಚೆನ್ನಾಗಿ ಮುಂದೆ ನಡೆಸ್ಕೋಬ್ರು ಅಂತ ಹೇಳಿ ಕಳಿಸ್ಬೇಕಷ್ಟೇ. ಸರ್ ತಾವು ಮತ್ತೆ ಸ್ಪರ್ಧೆ ಮಾಡ್ತೀರಾ ಪಂಚಾಯತ್ ಎಲೆಕ್ಷನ್? ನೋಡೋಣ ಮುಂದೆ ಈ ದೇವ್ರು ಏನು ಮಾಡ್ತಾರೆ. ನಾವು ಆಶೀರ್ವಾದ ಕೊಟ್ಟರೆ ನಿಲ್ತೀರಿ. ಊರಲ್ಲಿ ಜನ ಇಂಡಿಪೆಂಡೆಂಟಲ್ಲಿ ಗೆಲ್ಲಿಸಿದ್ರೆ ಆಗ್ತೀರಿ, ಇಲ್ಲಾಂದ್ರೆ ನಮ್ಗೆ ಬೇಕಾಗಿ ತಿಂಗಳಿಗೆ ನಮ್ಗೆ ಜನ 18 ಜನ ನಂಬರ್ಸು ಪಿ ಡಿ ಅವರು ಕುಟುಂಬ ನಮ್ಮ ಪಂಚಾಯತಿ ಎಂಪಿಲಿರೋ ಸದಸ್ಯರು ಪಿ ಡಿ ಓಗಳು 18 ಜನ ಅದು 700 ನನಗೆ ನಂಬರ್ಗಳು. ಊರಲ್ಲಿ 75% ಜನ ನನಗೆ ಅವಕಾಶ ಕೊಟ್ಟರು. ಮಾಯಸೇಂದ್ರಲ್ಲಿ, ಮಜ್ನಳ್ಳಿಯಲ್ಲಿ, ಭಕ್ತಿಪುರದಲ್ಲಿ, ಆರೋಗ್ಯ ಎಲ್ಲ ನಮ್ಮ ಲೋಕಲ್ ಜನ ನನಗೆ 1000 ಜನ ಸಾಥ್ ಕೊಟ್ಟರು. ನನಗೆ ಅವ್ರಿಗೆಲ್ಲ ಧನ್ಯವಾದಗಳು. ಅವ್ರು ಹೇಳಿ ಇದ್ದಿರ್ಕೂ ಅವ್ರಿಗೆ ನಮಸ್ಕಾರಗಳು ಹಾಕಿ ಒಂದೇ ತಿರುಗ ಮುಂದೆ ಅವಕಾಶ ಅವರು ಮಾಡಿಕೊಡ್ಬೋದು. ನಮ್ಗೆ ಹೇಳೋಕ್ಕಾಗಲ್ಲ, ಏನೋ ಜನನೇ ನೀನೇ ನಿತ್ಕ ಅಂತ ಆಲ್ರೆಡಿ ಹೇಳ್ತಾವ್ರೆ. ಆದರೆ ಅವರೆಲ್ಲ ಅವಕಾಶ ಕೊಟ್ಟರೆ ನಾವು ರೈತರು ನಿಲ್ತೀರಿ ನಾವು ಅಂತ ಅವ್ರಿಗೆಲ್ಲ ನಮಸ್ಕಾರಗಳು ಹಾಕಿ ದೇವರು ಚೆನ್ನಾಗಿ ಮಡಗಿರಲಿ.